सरकार देणिगे संग्रह के तीव्र विरोध व्यक्तवाता है। सरणी ट्वीट सिद्दरामय्य आक्रोशवन्नु होरहाक्तिद्दारे। शालेगळ एसडीएमसी गे देणिगे संग्रह के सरकार सूचने बंतंते। सरकार सरकार के शालेगळिगे देणिगे कोडबेकंते जन इवर तेरिगे तगोळ्ळल्ल ತೆರಿಗೆ ತಗೊಳ್ಳಲ್ಲ ಇವರತ್ರ ದುಡ್ಡಿಲ್ಲ ಮತ್ತೆ ಬಜೆಟಲ್ಲಿ ಯಾಕ್ರಿ ಕೊಚ್ಕೊಳ್ತಾರೆ ಇವರು ಅಲ್ಲಿಗೆ ಅಷ್ಟು ಮಾಡ್ತೀನಿ ಇಲ್ಲಿಗೆ ಇಷ್ಟು ಮಾಡ್ತೀನಿ ಅಂತ ಏನಾಗುತ್ತೆ ಆ ದುಡ್ಡೆಲ್ಲ ಇವ್ರ ಸಂಘ ತೆರಿಗೆ ಸಂಗ್ರಹವನ್ನು ಏನು ಮಾಡ್ತಾರೆ ಎಸ್ಡಿಎಂಸಿಗೆ ದೇಣಿಗೆ ಕೊಡಬೇಕಂತ ಈ ಸಲ ಇಲ್ಲಿಗೂ ಇಳಿದ್ಬಿಟ್ರು ಕೊನೆಗೆ ನಿನ್ನೆ ಅಷ್ಟೇ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿತ್ತು ದೇಣಿಗೆ ಸಂಗ್ರಹದ ಈ ಒಂದು ಪ್ಲಾನ್ ಇದೆಯಲ್ಲ ಸರ್ಕಾರದ್ದು ಇದಕ್ಕೆ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ ಕೂಡಲೇ ಶಿಕ್ಷಣ ಇಲಾಖೆ ಆದೇಶವನ್ನು ವಾಪಸ್ ಪಡೆಯಬೇಕು ಪೋಷಕರಿಂದ ದೇಣಿಗೆ ಸಂಗ್ರಹ ಮಾಡೋದು ಸರಿಯಲ್ಲ वेदिके मेले दम्मु ताकत्तु अंत बब्बिरितीरा नीवु इल्लि नोडिद्रे विद्यार्थिगळ नेरविन योजनेगे निमगळिगे देणिगे कोडबेका जन पोषकरु याके नीवु हण बिडुगडे माडि नीवे बिडुगडे माड्रि नीवु निम्म दम्मु ताकत्तु अल्लि तोरिसि स्थगितगोंडिरतक्कंत शैक्षणिक योजनेगळिगे मोदलु चालने कोडि नेट्टगे मक्कळिगे शूस् हाक्स् कोट्टिल्ल रि इन्नूनु एनेनो माताडतारे इंतवेल्ल केळकोद तक्षण इन्नु एद्दुबिडुत्ते इवाग हलालु बुर्का अदू इदू इदेल्ल शुरु माड्कोंडिबिडतारे इवरु विद्यार्थिगळ भविष्य जोतेगे चल्लाट आडबेडि नीवु त्रिशूल दीक्षे नीडि बदुकन्न कत्तले माड्बिडबेडि नीवु अंत हेळि सरकारद विरुद्धवागि सिद्दरामय्य आक्रोशवन्नु होरहाकिद्दारे। शिवकुमार जोहळ्ळि इद्दारे। शिवकुमार जोहळ्ळि नोड्ता इद्दीवि एनेनो कोच्चिकोळ्तारे दम्मु ताकत्तु अदू इदू हागे माड्तीवि हीगे माड्तीवि अंत हेळि ईग मक्कळिगोस्कर ईग अवर पोषकरे देणिगे कोडबेका फीस् कट्टिद्दायितु फीस कट्टिद्दायितु अवरिगे अदु कोट्सिद्दायितु इदु कोट्सिद्दायितु ईग ई तेरिगे कट्टिद्दायितु पेट्रोल्गे डीजल्गे चपातिगे मोसरुगे हाल्गे अडिगे एण्णेगे एल्लदक्कू ट्याक्सू आयितु बेले एरिकेनू आयितु केलसवू इल्ल कप्पु हण अंत इन्नू डबल नाल्कु पट ऐदु पट आग्ता इदे इदर नडुवे ईग तिर्ग निम्म मक्कळु एजुकेशन् बेकु अंद्रे देणिगे कोडि अंत केळुत्तल्ल सरकार इदक्किंत केळमट्टक्के राज्यद इतिहासदल्लि यावदारु सरकार इळिदित्त अंत ಖಂಡಿತ ರಮಕಾಂತ್ ಯಾಕೆಂದ್ರೆ ಬಡ ಮಕ್ಕಳು ಕಲಿಯುವಂತಹ ಶಾಲೆಗಳು ಸರ್ಕಾರಿ ಶಾಲೆಗಳು ಯಾಕೆಂದ್ರೆ ಯಾರು ಅವರಿಗೆ ಆರ್ಥಿಕವಾಗಿ ಸಬಲರಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದತನ ಅಲ್ಲಿ ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡೋಣ ಅನ್ನೋದಕ್ಕೆ ಅವರು ತುಂಬಾ ಬಡವರು ಜೀವನ ಮಾಡೋದೇ ಕಷ್ಟ ಆಗಿರುತ್ತೆ ಅಂತವರು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಅಟ್ಲೀಸ್ಟ್ ನಾವಂತೂ ಕಾರ್ಮಿಕರಾಗಿದ್ದೀವಿ ಕೂಲಿ ಕೆಲಸ ಮಾಡ್ತಿದೀವಿ ನಮ್ಮ ಮಕ್ಕಳ ರೀತಿ ಆಗೋದು ಬೇಡ ಅಟ್ಲೀಸ್ಟ್ ಅವರಾದ್ರೂ ಸ್ವಲ್ಪ ಕಲೀಲಿ ಅಂತ ಹೇಳಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ದಾಖಲೆ ಮಾಡ್ತಾರೆ ಆದ್ರೆ ನಿನ್ನೆ ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನ ಹೊರಡಿಸುತ್ತೆ ಆ ಸುತ್ತೋಲೆ ಏನು ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಶಾಲೆಗಳು ಸರ್ಕಾರಿ ಶಾಲೆಗಳು ಏನಿರುತ್ತೆ ಅಲ್ಲಿ ಎಸ್ಡಿಎಂ ಅಂತ ಹೇಳಿ ಒಂದು ಕಮಿಟಿ ಮಾಡಿರ್ತಾರೆ ಆ ಕಮಿಟಿಗೆ ನೀವು ದೇಣಿಗೆ ದಾನ ಮತ್ತೆ ದೇಣಿಗೆಯನ್ನ ಸಂಗ್ರಹಿಸಿ ಓಕೆ ಶಾಲೆಗಳ ಮೂಲ ಸೌಕರ್ಯಕ್ಕೆ ನೀವು ಆ ಹಣವನ್ನ ಬಳಸಿಕೊಳ್ಳಿ ಅಂತ ಹೇಳಿ ಒಂದು ಸುತ್ತೋಲೆಯನ್ನ ಹೊರಡಿಸುತ್ತೆ ಸರ್ಕಾರಕ್ಕೆ ಮೂಲ ಸೌಕರ್ಯವನ್ನ ಒದಗಿಸುವಷ್ಟು ಆರ್ಥಿಕ ಶಕ್ತಿ ಇಲ್ವಾ ಯಾಕಂದ್ರೆ ಖಜಾನೆ ಅಷ್ಟರ ಮಟ್ಟಿಗೆ ಖಾಲಿ ಆಗಿದೆಯಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಬರೋದು ಯಾಕಂದ್ರೆ ಅವರ ಮೂಲ ಸೌಕರ್ಯಕ್ಕೂ ಕೂಡ ಹಣ ಒದಗಿಸೋಕಾಗೋದಿಲ್ಲ ಅಂದ್ರೆ ಸರ್ಕಾರ ಮತ್ತೆ ಏಕೆ ಇರಬೇಕು ಮಕ್ಕಳ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂಥದ್ದು ಅನುದಾನ ಇಲ್ಲ ಅಂದ್ರೆ ಹೆಚ್ಚು ಕಡಿಮೆ ಎಲ್ಲಾ ಸೇರಿದ್ರೆ ರಾಜ್ಯದ ಒಂದು 5 ಲಕ್ಷ ಕೋಟಿ ಸಾಲ ಇಲ್ವೇ ರಾಜ್ಯ ಸರ್ಕಾರದ್ದು ಅಂತ ಟೋಟಲ್ ಆಗಿ ಖಂಡಿತ ಏನು ಮಾಡಿದ್ರಂತೆ ಸಾಲನ ತಗೊಂಡು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ಆ ದುಡ್ಡು ಏನು ಮಾಡಿದ್ರಂತೆ ಇವರು ಪ್ರಮಕತ್ ನೀವು ಹೇಳ್ತಾ ಇರೋದು ನೋಡಿ ತೆರಿಗೆಯನ್ನ ಸಂಗ್ರಹ ಮಾಡಲಾಗುತ್ತೆ ತೆರಿಗೆ ಬಜೆಟ್ ನಲ್ಲಿ ಅನುದಾನವನ್ನ ಮೀಸಲಿಡಲಾಗುತ್ತೆ ಶೈಕ್ಷಣಿಕವಾಗಿ ವರ್ಷಕ್ಕೆ ಇಷ್ಟು ಖರ್ಚು ಮಾಡಬೇಕು ಅನ್ನುವಂತದ್ದು ಅನುದಾನವನ್ನ ಕೂಡ ಇಡಲಾಗುತ್ತೆ ಆದ್ರೆ ಅನುದಾನ ಇಲ್ಲಿ ಹೋಗ್ತಾ ಇದೆ ಅನುದಾನವನ್ನ ಸರ್ಕಾರ ಸರಿಯಾಗಿ ಕೊಡೋಕೆ ಆಗ್ತಾ ಇಲ್ವಾ ನೀವು ಲೋಕಲ್ ಆಗಿ ಬಡ ಮಕ್ಕಳ ಪೋಷಕರಿಂದ ನೀವು 100 ರೂಪಾಯಿಗಳನ್ನ ದಾನ ದೇಣಿಗೆಯನ್ನ ಸಂಗ್ರಹಿಸಿ ಅಂತ ಹೇಳಿ ಎಸ್ಡಿಎಂ ಅವರಿಗೆ ಇವತ್ತು ನೀವು ಸಂಪೂರ್ಣವಾಗಿ ಕೊಟ್ಟುಬಿಟ್ರೆ ಅವರು 100 ಕ್ಕೆ 200 ರೂಪಾಯಿ ವಸೂಲಿ ಮಾಡ್ತಾರೆ ಇಲ್ಲ ನಮಗೆ ಶಿಕ್ಷಣ ಇಲಾಖೆ ಕೊಟ್ಟಿದೆ ಇದಕ್ಕೆ ಬೇಕು ಅದಕ್ಕೆ ಬೇಕು ಅಂತ ಹೇಳಿ ಮಕ್ಕ ಬಡ ಪೋಷಕರಿಂದ ವಸೂಲಿ ಮಾಡುವಂತ ಒಂದು ಅವಕಾಶಗಳು ಇರುತ್ತೆ ಸಾಧ್ಯತೆಗಳು ಇರುತ್ತೆ ಜೊತೆಗೆ ಹಣವನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಅವಕಾಶಗಳು ಕೂಡ ಇರುತ್ತೆ ಯಾಕಂದ್ರೆ ಈ ಮನಸ್ಸಿಗೆ ಬಂದಷ್ಟು ಆ ಪೋಷಕರಿಂದ ವಸೂಲಿ ಮಾಡೋದಿರುತ್ತೆ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಯಾರು ಶ್ರೀಮಂತರು ಇರ್ತಾರೆ ಅವರಿಂದ ಹಣವನ್ನ ವಸೂಲಿ ಮಾಡೋದಕ್ಕೆ ಇಲ್ಲಿ ನೀವೇ ಅವಕಾಶವನ್ನ ಮಾಡ್ಕೊಟ್ರೆ ಅವರು ಮತ್ತಷ್ಟು ಹೆಚ್ಚು ಹಣವನ್ನ ಈ ಸೌಲಭ್ಯಕ್ಕೆ ಬೇಕು ಅಲ್ಲಿ ಟಾಯ್ಲೆಟ್ ಕಳಿಸಬೇಕು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಹಣವನ್ನ ವಸೂಲಿ ಮಾಡ್ತಾರೆ ತದನಂತರ ಅದು ಸರಿಯಾಗಿ ಅಲ್ಲಿ ವಿನಿಯೋಗ ಆಗುತ್ತಾ ಇಲ್ಲ ಇವರು ಆ ಕಮಿಟಿಗಳು ಅದನ್ನ ಬಳಸಿಕೊಳ್ಳುವ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಒಂದು ಅವಕಾಶಗಳು ಹೆಚ್ಚಿನದಾಗಿದೆ ಹಾಗಾಗಿ ಮತ್ತೆ ಬಡ ಪೋಷಕರಿಂದ ನೀವು ಎಲ್ಲಿಂದ ಹಣವನ್ನ ತರೋದಕ್ಕೆ ಸಾಧ್ಯ ಅವರಿಗೆ 100 ರೂಪಾಯಿ ಫೀಸ್ ಕಟ್ಟೋದಕ್ಕೆ ಕೂಡ ಅವರಿಗೆ ಅವಕಾಶ ಇರೋದಿಲ್ಲ ಅಂತಹ ಒಂದು ಕಷ್ಟ ಇದೆ
ಅವರಿಂದ 100 ರೂಪಾಯಿ ಸಂಗ್ರಹಿಸಬೇಕು ಅಂತ ಹೇಳಿದ್ರೆ ಅಲ್ಲಿ ಬಲವಂತವಾಗಿ ವಸೂಲಿ ಮಾಡ್ತಾರೆ ಅವರಿಂದನ ಹಣವನ್ನ ಆ ಹಣವನ್ನ ವಸೂಲಿ ಮಾಡಿ ಬೇರೆ ಬೇರೆ ಅವರಿಂದಲೂ ಕೂಡ ಹಣವನ್ನ ವಸೂಲಿ ಮಾಡಿ ನಾವು ಸೌಲಭ್ಯ ಮಾಡ್ತೀವಿ ಸರ್ಕಾರಿ ಶಾಲೆ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿ ಮಾಡಿ ನೀವು ಬಳಸ್ಕೊಂಡು ಸ್ವಂತಕ್ಕೆ ಬಳಸ್ಕೊಂಡ್ರೆ ಅಲ್ಲಿ ಮೂಲ ಸೌಕರ್ಯ ಎಲ್ಲಿ ಕಲ್ಪಿಸಿದಂಗ ಆಗುತ್ತೆ ನೀವೇ ಅವರಿಗೆ ಅವಕಾಶ ಮಾಡ್ಕೊಟ್ಟಂಗ ಆಯ್ತಲ್ಲ ಅದಕ್ಕೆ ಸಿದ್ದರಾಮಯ್ಯ ಇವತ್ತು ಸರ್ಕಾರಕ್ಕೆ ಮೊದಲು ಆ ಒಂದು ಸುತ್ತೋಲೆಯನ್ನ ವಾಪಸ್ ಪಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಸುತ್ತೋಲೆಯನ್ನ ಹೊರಡಿಸಬೇಡಿ ಅಂತ ಹೇಳಿ ಟ್ವೀಟ್ ಮೂಲಕ ಆಗ್ರಹವನ್ನ ಮಾಡಿದ್ದಾರೆ ನೀವು ದೆಹಲಿಯನ್ನ ತೆಗೆದುಕೊಳ್ಳಿ ಇವತ್ತು ಅಲ್ಲಿ ಯಾವ ರೀತಿಯಾಗಿ ಸರ್ಕಾರಿ ಶಾಲೆಗಳನ್ನ ಸುಧಾರಣೆ ಮಾಡಲಾಗ್ತಾ ಇದೆ ಇವತ್ತು ಖಾಸಗಿ ಶಾಲೆಗಳನ್ನ ಬಿಟ್ಟು ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಕಲಿಯೋದಕ್ಕೆ ಅಲ್ಲಿ ಮುಂದೆ ಬರ್ತಾ ಇದ್ದಾರೆ ನೀವು ಕರ್ನಾಟಕ ನಂಬರ್ 1 ಎಲ್ಲದರಲ್ಲೂ ಕೂಡ ಎಜುಕೇಶನ್ ಇರಬಹುದು ಸಿಲಿಕಾನ್ ಸಿಟಿ ಅಂತ ಹೇಳಿ ಕರೀತೀರಿ ಎಜುಕೇಶನ್ ಅಬ್ ಅಂತ ಹೇಳಿ ಇವತ್ತು ಹೆಸರಿದೆ ನೀವು ಇಂತ ಒಂದು ರಾಜ್ಯದಲ್ಲಿ ಹೆಚ್ಚಿನ ಒಂದು ತೆರಿಗೆಯನ್ನ ಇವತ್ತು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇರುವಂತದ್ದು ಕರ್ನಾಟಕ ಆದ್ರೆ ಈ ಸರ್ಕಾರಿ ಶಾಲೆಗಳನ್ನ ನಡೆಸೋದಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ಈ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅಂದ್ರೆ ಬಡ ಮಕ್ಕಳು ಓದೋದೇ ಬೇಡ ಅನ್ನುವಂಥದ್ದ ನೀವು ಅವರಿಂದ ಹಣ ವಸೂಲಿ ಮಾಡೋದಕ್ಕೆ ಹೊರಟ್ರೆ ಆ ಮಕ್ಕಳು ಪೋಷಕರಿನ ಎಲ್ಲಿಂದ ಸೇರಿಸ್ತಾರೆ ಅವರು ಅವತ್ತಿನ ಕೂಲಿ ಅವತ್ತು ಹಂಚ್ಕೊಳ್ಳೋದಕ್ಕೆ ಆಗೋದಿಲ್ಲ 100 ರೂಪಾಯಿ ಕೊಡಿ 200 ರೂಪಾಯಿ ಕೊಡಿ ಅಂತ ಹೇಳಿ ಮಕ್ಕಳ ಬಲವಂತವಾಗಿ ವಸೂಲಿ ಮಾಡೋದಕ್ಕೆ ಮುಂದಾದ್ರೆ ಆ ಮಕ್ಕಳನ್ನ ಏನ್ ಕಳಿಸ್ತಾ ಇದಾರಲ್ಲ ಇವತ್ತು ಏನೋ ಉಚಿತವಾಗಿ ಸಿಗ್ತಾ ಇದೆ ಎಜುಕೇಶನ್ ಅಟ್ಲೀಸ್ಟ್ ಕಲೀಲಿ ಅಂತ ಹೇಳಿ ಕಳಿಸ್ತಾ ಇದಾರಲ್ಲ ಆ ಮಕ್ಕಳನ್ನ ಸ್ಕೂಲ್ ಬಿಡಿಸಬೇಕಾಗತ್ತೆ ನಂತರ ಕೂಲಿ ಕೆಲಸಕ್ಕೆ ಮಕ್ಕಳನ್ನ ಅವರು ಬಳಸ್ಕೊಳ್ಳುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ ತ್ರಿಶೂಲ ಕೊಟ್ಬಿಟ್ಟು ನಿಲ್ಲಿಸ್ಬಿಡಿ ಮಕ್ಕಳನ್ನ ಅಂತೇನೋ ಟ್ವೀಟ್ ಮಾಡ್ದಂಗಿತ್ತು ಸಿದ್ದರಾಮಯ್ಯನವರು ತ್ರಿಶೂಲ ದೀಕ್ಷೆ ಒಂದು ಕೊಟ್ಟುಬಿಡಿ ಅಂತ ಕತ್ತಲೆಗೆ ದುಡ್ತಾ ಇದ್ದೀರ ಅವ್ರನ್ನ ಅಂತ ಖಂಡಿತ ಈಗ ಅದೇ ವಿಚಾರವನ್ನೇ ಅವರು ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ ತ್ರಿಶೂಲ ದೀಕ್ಷೆಯನ್ನ ಕೊಟ್ಟುಬಿಡಿ ಅವ್ರ ಕೈಗೆ ಅಂದ್ರೆ ಏನು ಧಾರ್ಮಿಕವಾಗಿ ಏನೇನ್ ಮಾಡ್ತಾ ಇದ್ದೀರಿ ಇವತ್ತು ಶಾಲೆಗಳಲ್ಲಿ ಅಲ್ಲೂ ಕೂಡ ರಾಡಿ ಎಬ್ಬಿಸುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಿ ನಿಮ್ಮ ಒಂದು ವೈಯಕ್ತಿಕ ಲಾಭಕ್ಕಾಗಿ ಹಾಗಾಗಿ ಮಕ್ಕಳಿಗೆ ಆ ದೀಕ್ಷೆಯನ್ನ ಕೊಟ್ಬಿಡಿ ತ್ರಿಶೂಲ ದೀಕ್ಷೆಯನ್ನ ಕೊಟ್ಬಿಡಿ ಎಲ್ಲರನ್ನೂ ಕೂಡ ಧಾರ್ಮಿಕವಾಗಿ ಅವರನ್ನ ಮತ್ತಷ್ಟು ಗಲಿಬಿಲಿ ಗೊಂದಲಕ್ಕೆ ಈಡ್ ಮಾಡಿ ಅವ್ರ ಎಜುಕೇಶನ್ ಕಲ್ತು ಕಲಿಯೋದು ಬೇಡ ಎಜುಕೇಶನ್ ಕಲ್ತ್ರೆ ತಾನೆ ನಿಮ್ಗೆ ಪ್ರಶ್ನೆ ಮಾಡೋದು ಕ್ವಶನ್ ಮಾಡೋದಕ್ಕೆ ಅವಕಾಶ ಬರೋದು ಎಜುಕೇಶನ್ ಇಲ್ಲ ಅಂದ್ರೆ ಅವ್ರು ಪ್ರಶ್ನೆ ಮಾಡೋದು ಎಲ್ಲಿಂದ ಬರುತ್ತೆ ಅವರು ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತಾರೆ ಆಗ ಮುಂದೆ ನಿಮ್ಗೂ ಕೂಡ ಇದು ಅನುಕೂಲ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ಲೇವಡಿ ಮಾಡಿರುವಂತದ್ದು ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವು